ಈಗ ನಾವು ಮೆಗ್ನೀಷಿಯಂ ಆಕ್ಸೈಡ್ ಮತ್ತು ನೀರಿನ ನಡುವಣ ಪ್ರತಿಕ್ರಿಯೆಯ ಬಗ್ಗೆ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ ಈ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳು ಅಂತಂದ್ರೆ ನೀರು ಡ್ರಾಪರ್ ಅಥವಾ ಹನಿಕಾ ಗ್ಲಾಸ್ ಮೆಗ್ನೀಷಿಯಂ ಆಕ್ಸೈಡಿನ ಬಿಳಿ ಪುಡಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳು ಸ್ವಲ್ಪ ನೀರನ್ನು ಡ್ರಾಪರಿನ ಸಹಾಯದಿಂದ ವಾಚ್ ಗ್ಲಾಸಿಗೆ ಹಾಕಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಮಿಶ್ರ ಮಾಡಿ ಇದು ಸಮರೂಪದ ದ್ರಾವಣವಾಗುವಂತೆ ವಿಲೀನಗೊಳಿಸಿ ಕೆಂಪು ಮತ್ತು ನೀಲಿಲಿಟ್ಮಸ್ ಕಾಗದಗಳನ್ನು ಮೆಗ್ನೀಷಿಯಂ ಆಕ್ಸೈಡ್ ವಿಲೀನಗೊಳಿಸಿರುವ ದ್ರಾವಣದಲ್ಲಿ ಅದ್ದಿ ಬದಲಾವಣೆಯನ್ನು ಗಮನಿಸಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡಿನ ಜಲೀಯ ದ್ರಾವಣವು ಕೆಂಪುಲಿಟ್ಮಸ್ ಪೇಪರನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ ಇದು ಮೆಗ್ನೀಷಿಯಂ ಆಕ್ಸೈಡ್ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಎನ್ನುವುದನ್ನು ಸೂಚಿಸುತ್ತದೆ ಮೆಗ್ನೀಸಿಯಂ ರಿಬ್ಬನ್ ಅನ್ನು ಗಾಳಿಯಲ್ಲಿ ಕಾಸಿದಾಗ ಅದು ವಾತಾವರಣದಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಗ್ನೀಸಿಯಂ ಆಕ್ಸೈಡಿನ ಬಿಳಿ ಪುಡಿಯನ್ನು ಉಂಟುಮಾಡುತ್ತದೆ ಸಮೀಕರಣ ಎರಡು ಎಂ ಜಿ ಘನ ಪ್ಲಸ್ ಓ ಟು ಅನಿಲ ಬಾಣದ ಗುರುತು ಎರಡು ಎಂ ಜಿ ಒ ಘನ ಮೆಗ್ನೀಸಿಯಂ ಆಕ್ಸೈಡನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಮೆಗ್ನೀಸಿಯಂ ಹೈಡ್ರಾಕ್ಸೈಡನ್ನು ಉಂಟುಮಾಡುತ್ತದೆ ಈ ಕ್ರಿಯೆಯ ಸಮೀಕರಣವು ಎಂಜಿಒ ಘನ ಪ್ಲಸ್ ಹೆಚ್ ಟುಒ ದ್ರವ ಬಾಣದ ಓ ಎಂಜಿಒಹೆಚ್ ಎರಡು ಬಾರಿ ಜಲೀಯ ಮೆಗ್ನೀಸಿಯಂ ಹೈಡ್ರಾಕ್ಸೈಡಿನ ಜಲೀಯ ದ್ರಾವಣವು ಕೆಂಪುಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ ಇದು ಮೆಗ್ನೀಸಿಯಂ ಆಕ್ಸೈಡ್ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಎನ್ನುವುದನ್ನು ಸೂಚಿಸುತ್ತದೆ ಈಗ ನೀವು ಈ ಪುಟ್ಟ ಪ್ರಯೋಗವನ್ನು ಪ್ರಯತ್ನಿಸಬಹುದು ಕಾಗದದ ತುಂಡೊಂದನ್ನು ಉರಿಸಿ ಅದರ ಬೂದಿಯನ್ನು ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯವೋ ಎಂದು ಪರೀಕ್ಷಿಸಿ ಶುಷ್ಕ ಎಲೆಯ ತುಂಡೊಂದನ್ನು ಉರಿಸಿ ಅದರ ಬೂದಿಯನ್ನು ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯವೋ ಎಂದು ಪರೀಕ್ಷಿಸಿ